ನಿಮಗೆ ಅಂಡರ್ ಐ ಡಾರ್ಕ್ ಸರ್ಕಲ್ ಅಥವಾ ಕಪ್ ಕಣ್ಣು ಕೆಳಗಡೆ ಒಂದು ಕಪ್ಪು ಸರ್ಕಲ್ ಆಗ್ತಲ್ಲ ಆ ರೀತಿ ಸಮಸ್ಯೆ ಇದೆಯಾ ಅಥವಾ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದ್ರೆ ನಾನು ಹೇಳಿರುವಂತಹ ಈ ಒಂದು ಜ್ಯೂಸ್ ಅಂದ್ರೆ ಅಥವಾ ಸ್ಮೂತಿನ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಸರಿ ಹಾಗಾದ್ರೆ ಈ ವಿಶೇಷವಾಗಿರುವ ವಿಡಿಯೋ ಏನು ನೋಡ್ಕೊಂಡು ಬರೋಣ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಗೆ ಇವತ್ತೊಂದು ಅದ್ಭುತವಾದ ಜ್ಯೂಸ್ ಮಾಡೋದನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದ್ರೆ ಈ ಅಂಡರ್ ಐ ಡಾರ್ಕ್ ಸರ್ಕಲ್ ಇರ್ತದಲ್ಲ ಅಥವಾ ಕಣ್ಣು ಕೆಳಗಡೆ ಒಂದು ರೀತಿ ಕಪ್ಪು ಒಂದು ರಿಂಗ್ಸ್ ಟೈಪ್ ಆಗ್ತದೆ ಇದು ಭಾಳಷ್ಟು ಅದರ ಲೇಡೀಸಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಈ ಸಮಸ್ಯೆ ಬೇರೆ ಬೇರೆ ಕಾರಣಗಳಿಂದಾಗಿ ಆಗ್ತದೆ ಕೆಲವರಿಗೆ ಮೆನ್ಸಸ್ ಪ್ರಾಬ್ಲಮಿಂದ ಆಗ್ತದೆ ಇನ್ನು ಕೆಲವರಿಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇಂದ ಆಗ್ತದೆ ಇನ್ನು ಕೆಲವರಿಗೆ ನಿದ್ದೆ ಈ ಥರ ಸಮಸ್ಯೆಗಳಿಂದ ಆಗ್ತದೆ ಇದಕ್ಕೆ ಒಂದು ಅದ್ಭುತವಾದ ಜ್ಯೂಸನ್ನ ನಾನು ಹೇಳ್ತಿದ್ದೇನೆ ಮಾಡಲಿಕ್ಕೆ ಎಲ್ಲ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಮೂರು ನಾಲ್ಕು ಇಂಗ್ರೀಡಿಯೆಂಟ್ ನಮ್ಗೆ ಬೇಕಾಗಿರುವಂಥದ್ದು ಇದರಿಂದ ನಿಮ್ಮ ಹೆಮೋಗ್ಲೋಬಿನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ನಿಮಗೆ ಈ ಸಮಸ್ಯೆಯಿಂದ ಕೂಡ ನಿಮ್ಮ ಮುಕ್ತಿ ಸಿಗ್ತದೆ ಬನ್ನಿ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳ್ತೇನೆ ಬೀಟ್ರೂಟನ್ನ ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಒಂದು ನಾನು ಒಂದು ಬೀಟ್ರೂಟನ್ನು ಹಾಕ್ಕೊಂಡೆ ಚಿಕ್ಕ ಸೈಜ್ದು ದೊಡ್ಡ ಸೈಜಲ್ಲ ದೊಡ್ಡದಾದರೆ ನೀವು ಅರ್ಧ ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ಒಂದು ಕ್ಯಾರೆಟ್ ಕ್ಯಾರೆಟ್ ಕೂಡ ಅಷ್ಟೇ ನಾನು ಒಂದು ಹಾಕ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಅರ್ಧ ಕೂಡ ಹಾಕ್ಕೊಳ್ಳೋದು ಒಂದು ಗ್ಲಾಸ್ ಜ್ಯೂಸಿಗಾದ್ರೆ ಅರ್ಧ ಸಾಕಾಗುತ್ತೆ ನಾನು ಎರಡು ಗ್ಲಾಸ್ ಜ್ಯೂಸ್ ಮಾಡ್ಕೊತ ಇದ್ದೇನೆ ಅದಕ್ಕಾಗಿ ಒಂದು ಫುಲ್ಲು ಕ್ಯಾರೆಟ್ನ ಹಾಕ್ಕೊಂಡಿದ್ದೇನೆ ನಂತರ ಒಂದು ಅರ್ಧದವರೆಗೆ ಸೌತೆಕಾಯಿ ಸೌತೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿರೋ ಸೌತೆಕಾಯಿನ ಕಟ್ ಮಾಡ್ಕೊಳ್ಳಿ ಈಗ ನೀವು ಜ್ಯೂಸ್ ಮಾಡುವಂಥ ಮಿಕ್ಸಿ ಜಾರ್ ತಗೊಂಡು ಈ ಕಟ್ ಮಾಡ್ಕೊಂಡಿರುವಂಥದ್ದು ಎಲ್ಲದನ್ನು ಹಾಕಂತ ಹೋಗಿ ಕ್ಯಾರೆಟ್ ಆದಮೇಲೆ ಬೀಟ್ರೂಟ್ ಕೂಡ ಹಾಕೋತಾ ಇದ್ದೇನೆ ಹಾಗೆ ಸೌತೆಕಾಯಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ಒಂದು ಲೋಟದವರೆಗೆ ನೀರನ್ನು ನೀವು ಹಾಕ್ಕೊಬೋದು ನಿಮಗೆ ಜಾಸ್ತಿ ಬೇಕಾ ಜಾಸ್ತಿ ನೀರು ಹಾಕೋಬೋದು ಕಮ್ಮಿ ಮಾಡೋದ್ರೆ ಕಮ್ಮಿ ಹಾಕ್ಕೊಳ್ಳಿ ನಾನೊಂದು ಅರ್ಧದಿಂದ ಮುಕ್ಕಾಲು ಲೋಟ ನೀರು ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಏನಂದರೆ ಲಿಂಬೆ ರಸ ಒಂದು ಎರಡು ಚಮಚದಷ್ಟು ಲಿಂಬೆ ರಸನ ಹಾಕ್ಕೊಳ್ಬೇಕು ಈಗ ಇದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ನೋಡಿ ಸ್ಮೂತಿ ರೆಡಿಯಾಗಿದೆ ಇದು ಸ್ಮೂತಿ ಯಾಕಂದ್ರೆ ನಾನು ಸೋಸ್ಕೊಂಡಿಲ್ಲ ನೀವು ಸೋಸ್ಕೊಂಡ್ರೆ ಜ್ಯೂಸ್ ಆಗ್ತದೆ ಇಲ್ಲಾಂದರೆ ಸ್ಮೂತಿ ಆಗ್ತದೆ ಈಗ ನಾನು ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ತೋರಿಸ್ತೇನೆ ಮತ್ತು ನೀವು ಹ್ಯಾ ಕುಡಿಬೇಕಂತ ಕೂಡ ನಾನು ಹೇಳ್ತೇನೆ ನೋಡಿ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಬಂದಿದೆ ನೋಡಿ ಸ್ಮೂತಿದು ಆರೋಗ್ಯದಾಯಕವಾದಂತಹ ಸ್ಮೂತಿ ರೆಡಿಯಾಗಿದೆ ಇದನ್ನು ನೀವು ಹೀಗೆ ಅಂದರೆ ಸ್ಮೂತಿಯಲ್ಲಿ ಅಂದರೆ ಜ್ಯೂಸ್ ಮಾಡಿಕೊಳ್ಳದೆ ಇದೇ ರೀತಿಯಲ್ಲಿ ನೀವು ಕುಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಫೈಬರ್ ಅಂಶಗಳು ಹಾಗೆ ಇರ್ತದೆ ಹಾಗಾಗಿ ತುಂಬ ಒಳ್ಳೆಯದು ನೀವು ಇದಕ್ಕೆ ಸಕ್ಕರೆ ಇಕ್ರೆಯನ್ನು ಹಾಕ್ಕೋಬೇಕಾಗೆಲ್ಲ ಹಾಗೆ ಕುಡಿಬೋದು ಇಲ್ಲ ನಿಮಗೆ ಸ್ವೀಟ್ ಬೇಕೆ ಅಂತೇಳಿದರೆ ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆಗಿಂತಲೂ ಬೆಲ್ಲ ತುಂಬ ಒಳ್ಳೆಯದು ಇದನ್ನು ನೀವು ಪ್ರತಿದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಕುಡಿತಾ ಬನ್ನಿ ಹೆಚ್ಚು ಕಡೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಒಂದು ಎರಡರಿಂದ ಮೂರು ತಿಂಗಳವರೆ ನೀವು ಕಂಟಿನ್ಯೂಸ್ಗೆ ಕುಡಿಬೇಕಿದ್ನ ಇದನ್ನು ಕುಡಿಯೋದ್ರಿಂದ ನಿಮಗೆ ಈ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತಾ ಹೋಗ್ತದೆ ಅದರಿಂದಾಗಿ ಏನಾಗುತ್ತೆ ನೀವು ಅಂಡರ್ ಐ ಡಾರ್ಕ್ ಸರ್ಕಲ್ ಇದೆಯಲ್ಲ ಇದು ಸಂಪೂರ್ಣವಾಗಿ ಕಮ್ಮಿ ಆಗ್ತಾ ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ ಆ ನಂತರ ಬೇಕಾದ್ರೆ ನೀವು ನೋಡಿ ಕಂಟಿನ್ಯೂ ಮಾಡೋದು ಮಾಡ್ಬೋದು ಇಲ್ಲ ಬಿಡ್ಬೋದು ತೊಂದರೆ ಇಲ್ಲ ಬಟ್ ಮೂರು ತಿಂಗಳು ನೀವು ಕಂಟಿನ್ಯೂಸ್ ಕುಡಿದ್ರಂತೂ ಖಂಡಿತವಾಗಿಯೂ ಇದ್ರದ್ದು ಎಫೆಕ್ಟ್ ಗೊತ್ತಾಗ್ತದೆ ನೋಡಿದ್ರಲ್ಲ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಳ್ಬಹುದು ಮತ್ತೆ ನಿಮ್ಮ ಕಾಸ್ಟ್ಲಿ ಕೂಡ ಏನಿಲ್ಲ ಈ ಬೀಟ್ರೂಟ್ ಕ್ಯಾರೆಟ್ ಮತ್ತೆ ಸೌತೆಕಾಯಿ ನಿಮ್ಗೆ ಯಾವಾಗಲೂ ಎಲ್ಲ ಕಡೆ ಸಿಗುವಂಥದ್ದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು